ನಮಸ್ತೆ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕರ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು ನೂರ ಎಪ್ಪತ್ತ ಆರನೆಯ ಸರಣಿ ಕಾರ್ಯಕ್ರಮ ಓದುತ್ತಿರುವ ಕತೆ ಬೀದಿಯಲ್ಲಿ ಹೋಗುವ ನಾರಿ ಬೀದಿಯಲ್ಲಿ ಹೋಗುವ ನಾರಿ ಆ ನಾರಿ ಬಹು ಸುಂದರವಾಗಿದ್ದಳು ಸುಂದರಿಯಾಗಿದ್ದಳು ರೈಲ್ವೆ ಸ್ಟೇಷನ್ನಲ್ಲಿ ಇದ್ದವರಲ್ಲಿ ಮುಕ್ಕಾಲು ಪಾಲು ಜನ ಅವಳ ಕಡೆಗೆ ನೋಡುತ್ತಿದ್ದರು ಜನರ ಗುಂಪು ಬಹಳ ಇತ್ತು ಅದರಿಂದ ಹೆಂಗಸು ಒಂದು ಕಡೆಗೆ ನಿಂತು ಯಾರನ್ನೋ ಹುಡುಕುವಂತೆ ಅಲ್ಲಿ ಇಲ್ಲಿ ನೋಡುತ್ತಿದ್ದಳು ಹತ್ತಿರ ಸಣ್ಣದೊಂದು ಪೆಟ್ಟಿಗೆ ಒಂದು ಮೂಟೆ ಈ ಕೋಲಾಹಲದಲ್ಲಿ ಸಿಕ್ಕಿ ಹೆದರಿದವಳಂತೆ ತೋರುತ್ತಿದ್ದಳು ಹೆದರಿದಂತೆ ತೋರುತ್ತಿದ್ದುದರಿಂದ ಮತ್ತಷ್ಟು ಸುಂದರಿಯಾಗಿ ಕಾಣುತ್ತಿದ್ದಳು ರೈಲ್ವೆ ಸ್ಟೇಷನ್ಗೆ ಬರುವ ದೊಡ್ಡ ಮನುಷ್ಯರು ಬಹು ಮಾದರಿ ಇರುತ್ತಾರೆ ಕೆಲವರು ಪ್ರಯಾಣಕ್ಕಾಗಿ ಬಂದಿರುತ್ತಾರೆ ಕೆಲವರು ಸೊಗಸು ಮಾಡಿಕೊಂಡು ಯಾರಾದರೂ ಹೆಂಗಸರು ನೋಡಿ ಮೆಚ್ಚಿದರೆ ಮೆಚ್ಚಲಿ ಎಂದು ಬಂದಿರುತ್ತಾರೆ ಹಾಗೆ ಮೆಚ್ಚುವುದಕ್ಕೆ ಎಲ್ಲರಿಗೂ ಸ್ವಲ್ಪ ಅವಕಾಶ ಕೊಡೋಣವೆಂದು ಹೆಂಗಸರು ಯಾವ ಗಾಡಿಯಲ್ಲಿ ಕುಳಿತಿದ್ದರೆ ಆ ಗಾಡಿಯ ಹತ್ತಿರವೆಲ್ಲ ಇವರು ಒಂದೊಂದು ಅರೆಗಳಿಗೆ ನಿಲ್ಲುವರು ಅವರಿಗೆ ಸಾಕಾಯಿತೋ ಇಲ್ಲವೋ ಎಂದು ಕ್ಷಣಕ್ಕೊಂದು ಸಲ ಅವರ ಕಡೆಗೆ ನೋಡುವರು ಅವರು ಇವರ ಕಡೆಗೆ ನೋಡುತ್ತಾ ಇದ್ದರೆ ಇನ್ನೂ ಸಾಕಾಗಲಿಲ್ಲವೆಂದು ಗೊತ್ತಷ್ಟೇ ಮತ್ತೆ ಸ್ವಲ್ಪ ಹೊತ್ತು ಅಲ್ಲಿಯೇ ನೋಡುವರು ಅವರಿಗೆ ಇವರನ್ನು ನೋಡಿ ಸಾಕಾಗಿ ಮುಖವನ್ನು ಬೇರೆ ಕಡೆ ತಿರುಗಿಸಿಕೊಂಡರೆ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಇವರಿಗೆ ನಮ್ಮನ್ನು ನೋಡುವುದು ಬೇಕಾಗಿಲ್ಲ ಎಂದು ದೃಢ ಮಾಡಿಕೊಂಡು ಬೇರೆ ಹೆಂಗಸರಿರುವ ಗಾಡಿಯ ಬಳಿಗೆ ಹೋಗುವರು ಈ ರೀತಿ ಪ್ರಯಾಣಕ್ಕಾಗಿ ಬಂದಿರುವುದು ಒಂದು ಗುಂಪು ಸೊಗಸನ್ನು ತೋರಿಸಿ ದೃಷ್ಟಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ಬಂದಿರುವುದು ಒಂದು ಗುಂಪು ಇಂದು ಈ ಹೆಂಗಸನ್ನು ನೋಡಿ ಸೊಗಸುಗಾರರು ಹತ್ತಿರ ಹತ್ತಿರ ಸುಳಿಯುತ್ತಾ ಮೆಲ್ಲ ಮೆಲ್ಲನೆ ಹತ್ತಿರಕ್ಕೆ ಸರಿಯುತ್ತಾ ಏನೋ ಮಾತನಾಡುವ ಬರದಲ್ಲಿ ಅವಳನ್ನು ಸೋಕಿದ್ದು ತಿಳಿಯಲಿಲ್ಲವೆಂದು ನಟಿಸುತ್ತಾ ವಿಲಾಸಗಳನ್ನೆಲ್ಲ ತೋರಿಸುತ್ತಿದ್ದರು ಹೆಂಗಸು ಸ್ವಲ್ಪ ಸ್ವಲ್ಪ ಸರಿದು ಸರಿದು ಒಂದು ಮೂಲೆಯ ಕಡೆಗೆ ನಡೆಯುತ್ತಿದ್ದಳು ಸೊಗಸನ್ನು ತೋರುವುದಕ್ಕೆ ಬಂದವರಿಗೆ ಈ ಹೆಂಗಸನಿಂದ ಏನು ಆಗದಿದ್ದರೂ ಪ್ರಯಾಣ ಮಾಡುವವರಿಗೆ ಇವಳಿಂದ ತೊಂದರೆಯೇ ಬಂತು ಒಬ್ಬ ಗೆಣೆಯನು ಸ್ಟೇಷನ್ ಮೇಸ್ಟರ ಕೈಗೆ ಒಂದು ನೋಟನ್ನು ಕೊಟ್ಟು ಇಂಥ ಟಿಕೆಟ್ ಬೇಕು ಎಂದನು ತನ್ನ ಟಿಕೆಟಿಗೆ ಮೂರು ರೂಪಾಯಿ ಹದ್ ಹದಿನೈದು ಆಣೆ ಆಗುವುದೆಂದು ಗೊತ್ತು ಸ್ಟೇಷನ್ ಮೇಸ್ಟರು ತನಗೆ ಟಿಕೆಟನ್ನು ಕೊಟ್ಟು ಒಂದು ರೂಪಾಯಿ ಒಂದಾಣೆ ಕೊಡಬೇಕು ಟಿಕೆಟ್ ಸಂದಿಯಲ್ಲಿ ಕೈ ಇಟ್ಟುಕೊಂಡಿದ್ದಾನೆ ಇತ್ತ ಈ ಹೆಂಗಸನ್ನು ನೋಡಬೇಕೆಂದು ಆಸೆ ತನೆಯನ್ನು ಅವಳ ಕಡೆಗೆ ತಿರುಗಿಸಿಕೊಂಡಿದ್ದ ಮೇಸ್ಟರು ಟಿಕೆಟ್ ಅನ್ನು ಹಣವನ್ನು ಇವನ ಕೈಯಲ್ಲಿಟ್ಟು ಎತ್ತು ಒಂದು ರೂಪಾಯಿ ಒಂದಾಣೆ ಎಂದರು ಹೆಂಗಸನ್ನು ನೋಡುವ ಸಂಭ್ರಮದಲ್ಲಿ ಇವನು ತನ್ನ ಕೈಯಲ್ಲಿ ಬಂದ ನಾಣ್ಯವೇನು ಎಂಬುದನ್ನು ನೋಡಲಿಲ್ಲ ಟಿಕೆಟ್ ಅನ್ನು ಹಣವನ್ನು ತೆಗೆದುಕೊಂಡು ಈಚೆಗೆ ಬಂದನು ಕೂಲಿಯವನಿಗೆ ಕೂಲಿ ಕೊಡುವುದಕ್ಕೆ ಒಂದಾಣೆ ಕೊಡಬೇಕೆಂದು ಆಗ ನೋಡುತ್ತಾನೆ ಕೈಯಲ್ಲಿ ಒಂದಾಣೆಯ ನಾಣ್ಯವು ಒಂದು ಅರ್ಧಾಣೆಯ ನಾಣ್ಯವೂ ಇದ್ದು ಅವನು ಸ್ಟೇಷನ್ ಮೇಸ್ಟರ್ ಬಳಿ ಹೋಗಿ ಇದೇನಪ್ಪ ರೂಪಾಯಿಗೆ ಬದಲು ಆರು ಕಾಸು ಕೊಟ್ಟಿದ್ದೀರಿ ಎಂದನು ಸ್ಟೇಷನ್ ಮೇಸ್ಟರು ತಮಿಳು ಸೀಮೆಯವರೋ ಮಲಯಾಳದವರೋ ಅದೇನೋ ಬಹುರಭಸದಿಂದ ಒಳ ಒಳ ಎಂದು ಬಲವಾಗಿ ಒದರಿದರು ಇಷ್ಟು ಮಾತು ಹೇಳುತ್ತಿರುವವರು ಕಾಸನ್ನು ಕೊಟ್ಟಾರೋ ಎಂದು ಗೆಳೆಯನು ಆತ ಹೇಳಿದ್ದನೆಲ್ಲಾ ಕೇಳಿದನು ಆದರೆ ಕಾಸು ಬರಲಿಲ್ಲ ತಂಟೆ ಮಾಡಲು ಪ್ರಯತ್ನಿಸಿದನು ಸ್ಟೇಷನ್ ಮೇಸ್ಟರು ಕೊನೆಗೆ ಇವನನ್ನು ಹಿಡಿದು ತಳ್ಳಿಬಿಟ್ಟರು ಇದಿಷ್ಟು ಆಗುವ ಹೊತ್ತಿಗೆ ಶ್ರೀನಿವಾಸಯ್ಯ ಸ್ಟೇಷನ್ಗೆ ಬಂದನು ದೊಡ್ಡ ಮನುಷ್ಯನಾಗಿ ಕಂಡದ್ದರಿಂದ ಹಣ ಕಳೆದುಕೊಂಡ ಗೆಳೆಯನ ಹತ್ತಿರ ಬಂದು ನೋಡಿ ಸ್ವಾಮಿ ಈ ಸ್ಟೇಷನ್ ಮೇಸ್ಟರು ರೂಪಾಯಿಗೆ ಬದಲಾಗಿ ಆರು ಕಾಸನ್ನು ಕೊಟ್ಟು ಮೋಸ ಮಾಡಿದ್ದಾರೆ ಎಂದು ಫಿರಿಯಾದ ಹೇಳಿದನು ಸ್ಟೇಷನ್ ಮೇಸ್ಟರು ಶ್ರೀನಿವಾಸಯ್ಯನನ್ನು ಕಂಡೊಡನೆ ಗುಡ್ ಮಾರ್ನಿಂಗ್ ಸರ್ ಒಳಗೆ ಬನ್ನಿ ಎಂದ ಊರಕ್ಕೆ ಪೋಹವೇಣಂ ಎಂದು ಕೂಗಿದನು ಇವನನ್ನು ಮೊದಲು ನೋಡಿದವನಲ್ಲ ಆದರೆ ರೈಲಿನವರಲ್ಲಿ ಅದು ವಾಡಿಕೆ ಶ್ರೀನಿವಾಸಯ್ಯ ಒಳಗೆ ಹೋಗುತ್ತಲೂ ಅವನು ತಮ್ಮಲ್ಲಿ ಫಿರ್ಯಾದು ಮಾಡುತ್ತಿದ್ದಾನಲ್ಲ ಅವನೊಬ್ಬ ಫುಲ್ ಅದೋ ನೋಡಿ ಅಲ್ಲಿ ಒಬ್ಬಾಕಿ ಹೆಂಗಸು ನಿಂತಿದ್ದಾರೆ ಅವರ ಕಡೆಗೆ ನೋಡುತ್ತಾ ಎಲ್ಲೋ ಕೈ ಹಿಡಿದಿದ್ದ ನಾನು ಸರಿಯಾಗಿ ಹಣವನ್ನು ನೋಡಲಿಲ್ಲ ನಾನು ಸರಿಯಾಗಿ ಇಟ್ಟಿದ್ದ ಹಣವನ್ನು ನೋಡಲಿಲ್ಲ ಯಾರೋ ಅವನ ಕೈಯಿಂದ ರೂಪಾಯಿಯನ್ನು ಎತ್ತಿಕೊಂಡು ಆರು ಕಾಸು ಇಟ್ಟಿರಬೇಕು ನಾನಿಟ್ಟೆನೆಂದು ಹೇಳುತ್ತಾನೆ ಎಂದು ಗೆಣೆಯನಿಗೆ ಆಂಗ್ಲೇಯರ ಬೈಗಳನ್ನು ಪ್ರಯೋಗ ಮಾಡಿದನು ಹೆಂಗಸನ ಮಾತನ್ನು ಎತ್ತುತ್ತಲೇ ಇನ್ನೂ ಇಲ್ಲಿ ಪ್ರಯೋಜನವಿಲ್ಲ ನಾನು ಮಾಡಿದ್ದು ಬೇಕುಫ್ ಕೆಲಸ ಎಂದು ಗೆಣೆಯನು ಹೊರಟು ಹೋದನು ಸ್ಟೇಷನ್ ಮೇಸ್ಟ್ರು ಹೀಗೆ ಹೇಳುತ್ತಲೂ ಶ್ರೀನಿವಾಸಯ್ಯ ಹೆಂಗಸಿನ ಕಡೆಗೆ ನೋಡಿದನು ಅವಳನ್ನು ಮೊದಲು ಎಲ್ಲೋ ನೋಡಿದಾಗಿ ತೋರಿತು ಎಲ್ಲಿ ಎಂದು ತಿಳಿಯಲಿಲ್ಲ ಅವನು ನೋಡಿದಾಗ ಹೆಂಗಸು ಅವನ ಕಡೆಗೆ ನೋಡುತ್ತಿದ್ದಳು ಒಂದು ಮೂಲೆಗೆ ಸರಿದು ನಿಂತಿದ್ದಳು ಹತ್ತಿರ ನಾವು ಮೊದಲೇ ಹೇಳಿದಂತೆ ಕೆಲವು ಸಜ್ಜನರು ಸುಳಿದಾಡುತ್ತಿದ್ದರು ಇದನ್ನು ನೋಡಿ ಶ್ರೀನಿವಾಸಯ್ಯ ಸ್ವಲ್ಪ ಅಸಮಾಧಾನಪಟ್ಟು ಆಕೆ ಯಾರು ಎಂದು ಸ್ಟೇಷನ್ ಮೇಸ್ಟರ್ನು ಕೇಳಿದನು ಯಾರೋ ಕಾಣೆ ಈಗ ಅರ್ಧ ಗಂಟೆಯಿಂದ ಅಲ್ಲೇ ನಿಂತಿದ್ದಾಳೆ ಅವಳಿಗೆ ಬೇಕಾದವರು ಯಾರು ಇದ್ದ ಹಾಗೆ ಕಾಣೆ ಎಂದು ಸ್ಟೇಷನ್ ಮಾಸ್ಟರು ಹೇಳಿದರು ಶ್ರೀನಿವಾಸ ಅಯ್ಯನ ಮನಸ್ಸು ಬಹಳ ಎಳೆಯ ಮನಸ್ಸು ಅವನ ಹೆಂಗಸನ್ನು ನೋಡಿದನು ಇದ್ದದ್ದರಲ್ಲಿ ಚಿಕ್ಕ ವಯಸ್ಸಿನವಳು ಜೊತೆಗೆ ಯಾರೂ ಇಲ್ಲ ಹತ್ತಿರ ಹವಿಸ್ಸಿಗಾಗಿ ಸುಳಿದಾಡುವ ನಾಯಿ ನಾಯಿಗಳಂತೆ ಸೊಗಸುಗಾರರು ಸ್ವಭಾವವಾಗಿಯೂ ಸಂಕೋಚ ಪ್ರಕೃತಿಯಾದರೂ ಶ್ರೀನಿವಾಸಯ್ಯ ಕಷ್ಟದಲ್ಲಿರುವ ಹೆಂಗಸರನ್ನು ಸಹಾಯಬೇಕೇ ಎಂದು ಕೇಳದಿರಲಾಗುವುದೇ ಇನ್ನು ಯಾರಾದರೂ ಇಂತಹ ಕೆಲಸದಲ್ಲಿ ವಾಡಿಕೆ ಇದ್ದವರು ಬಂದಿದ್ದು ಅವಳ ಕಷ್ಟಸುಖವನ್ನು ವಿಚಾರಿಸುವಂತಿದ್ದರೆ ತಾನು ಸುಮ್ಮನೆ ಹೊರಟು ಹೋಗುತ್ತಿದ್ದನು ಇಲ್ಲಿ ಇಂದು ಯಾರೂ ಇಲ್ಲದಂತೆ ತೋರಿತು ಆದ್ದರಿಂದ ಅವನು ಹೆಂಗಸಿನ ಬಳಿಗೆ ಹೋಗಿ ನಿಮ್ಮ ಜೊತೆ ಯಾರೂ ಇಲ್ಲವೇ ನಮ್ಮ ಎಂದನು ಶ್ರೀನಿವಾಸಯ್ಯನಿಗೆ ಈ ರೀತಿಯ ವಿಳಾಸಗಳು ತಿಳಿಯವು ಹೆಂಗಸು ಸೆರಗನ್ನು ಸರಿ ಮಾಡಿಕೊಂಡದ್ದು ಸುಳ್ಳು ಅದು ಕುಂಚುಕವನ್ನೆಲ್ಲ ಮುಚ್ಚಿದ್ದರಿಂದ ಈ ಹಾಳು ಬಟ್ಟೆ ಇದೇನು ಮೈಯನೆಲ್ಲ ಮುಚ್ಚಿಕೊಂಡಿದೆ ಎಂದು ತಳ್ಳಿದಳೋ ಏನು ತೆರಗೇನೋ ಮತ್ತಷ್ಟು ಸರಿದು ಕುಂಚುಕ ಮತ್ತಷ್ಟು ಕಾಣುವಂತಾಯ್ತು ಸ್ತ್ರೀಯು ಕೂಡ ಪುನಃ ಅದರ ತಂಟೆಗೆ ಹೋಗದೆ ಹಾಗೆ ಇದ್ದು ಬಿಟ್ಟಳು ಬಿಟ್ಟು ಸ್ವಲ್ಪ ಶ್ರೀನಿವಾಸಯ್ಯನ ಕಡೆಗೆ ನೋಡಿದಳು ಅವನು ಶುಕಮುನಿಯಂತೆ ಇರುವುದನ್ನು ಕಂಡು ನಾಚಿಕೊಳ್ಳಬೇಕಾದವಳು ಹೆಂಗಸು ನನಗೆ ನಾಚಿಕೆ ಇಲ್ಲ ಇವನಿಗೆ ನನಗಿಂತಲೂ ಹೆಚ್ಚು ನಾಚಿಕೆಯಾಗಿದೆ ಎಂದುಕೊಂಡಿರಬೇಕು ಕೊಂಡಿರಬೇಕು ನರಗನ್ನು ಮುಚ್ಚಿಕೊಂಡರೂ ಒಂದೇ ಇಲ್ಲದಿದ್ದರೂ ಒಂದೇ ಇವನಲ್ಲಿ ಪ್ರಯೋಜನವಿಲ್ಲ ಎಂಬಂತೆ ಮೇಲಕ್ಕೆ ಪುನಃ ಎಳೆದುಕೊಂಡಳು ಇದೊಂದು ಶ್ರೀನಿವಾಸ ಏನಿಗೆ ತಿಳಿಯಲಿಲ್ಲ ಇವನು ಯಾರು ಶನಿ ಬಂದ ಎಂದು ದೊಡ್ಡ ನಾಯಿಯನ್ನು ನೋಡಿ ದೂರ ದೂರ ಹೋಗುವ ಸಣ್ಣ ನಾಯಿಗಳಂತೆ ವಿಲಾಸಗಾರರು ದೂರ ದೂರ ಹೊರಟು ಹೋಗಿದ್ದರು ಇದನ್ನೆಲ್ಲ ನೋಡಿ ಅವರ ಮನಸ್ಸಿನಲ್ಲಿ ಬೂದಿಯಾಗಿದ್ದ ಅಭಿಲಾಷೆ ಪುನಃ ಉತ್ತೇಜನಗೊಂಡಿತು ಅವರು ಇವರ ಕಡೆಗೆ ನೋಡುತ್ತಿದ್ದರು ನೀವು ಎಲ್ಲಿ ಹೋಗಬೇಕು ಎಂದು ಶ್ರೀನಿವಾಸಯ್ಯ ಕೇಳಿದ್ದಕ್ಕೆ ಹೆಂಗಸು ಮೈಳೂರಿಗೆ ಎಂದಳು ಬೆಂಗಳೂರು ಎಂದರೆ ಮೈಸೂರಿನವರಿಗೆ ಕೋಪ ಮೈಸೂರು ಎಂದರೆ ಬೆಂಗಳೂರಿನವರಿಗೆ ಕೋಪ ಆದ್ದರಿಂದ ನಾವು ಮೈಳೂರು ಎಂದು ಬರೆದಿದ್ದೇವೆ ಶ್ರೀನಿವಾಸಯ್ಯ ಹಾಗೆಯೇ ನಾನು ಮೈಳೂರಿಗೆ ಹೋಗುತ್ತೇನೆ ನಿಮಗೂ ಟಿಕೆಟ್ ತರುತ್ತೇನೆ ಇಲ್ಲೇ ಇರಿ ಎಂದು ಸ್ಟೇಷನ್ ಮಾಸ್ಟರ್ ಬಳಿ ಹೋಗಿ ಎರಡು ಟಿಕೆಟ್ಗಳನ್ನು ತೆಗೆದುಕೊಟ್ಟನು ಸೆಕೆಂಡ್ ಕ್ಲಾಸ್ ಟಿಕೆಟ್ ಹಣ ಕಳೆದುಕೊಂಡನು ಮೊದಲೇ ಹೇಳಿದ್ದೇವಲ್ಲ ಆ ಇದನ್ನೆಲ್ಲ ನೋಡಿದನು ಬೀದಿಯಲ್ಲಿ ಬಿದ್ದಿರುವ ಕಾಸು ಸಿಕ್ಕುವುದಾದರೆ ನಿಮಗೆ ಸಿಕ್ಕುವುದಕ್ಕೆ ಬದಲಾಗಿ ನಿಮಗೆ ಸಿಕ್ಕಿದರೆ ಬೇಡವೆಂದಿತ್ತೇನು ಅದು ನಿಮಗೆ ಯಾಕೆ ಸಿಕ್ಕಬೇಕು ನೀವು ಹೇಳಿ ಯಾರು ಕೇಳುವರಿಲ್ಲದ ಹೆಂಗಸರು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದರೆ ಇವನೇ ಯಾರು ಬಂದು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವುದಕ್ಕೆ ಎಂದು ಅವನಿಗೆ ಏನ ಮೇಲೆ ಹೊಟ್ಟೆಹುರಿ ಅಲ್ಲದೆ ಈ ಹೆಂಗಸನ ಸಲುವಾಗಿ ಹದಿನೈದುವರೆ ಆಣೆ ಕಳೆದುಕೊಂಡಿದ್ದ ನೋಡಿ ಹದಿನೈದುವರೆ ಆಣೆ ಹೋಗಿ ಏನು ಇಲ್ಲದ ಹಾಗಾಯ್ತು ಇನ್ನಷ್ಟು ರೂಪಾಯಿ ಹೋದರೂ ಹೋಗಲಿ ಇವಳು ಅವನು ಎಲ್ಲಿ ಕುಳಿತುಕೊಂಡರೆ ಅಲ್ಲೇ ನಾನು ಕುಳಿತುಕೊಳ್ಳಬೇಕು ಎಂದು ಹೋಗಿ ಅವನು ತಾನು ಮೊದಲು ತೆಗೆದುಕೊಂಡಿದ್ದ ಮೂರನೇ ಕ್ಲಾಸ್ ಟಿಕೆಟ್ ಅನ್ನು ಹಿಂದೆ ಕೊಟ್ಟು ಮೇಲೆ ಮತ್ತಷ್ಟು ದುಡ್ಡನ್ನು ಹಾಕಿ ತಾನು ಸೆಕೆಂಡ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡನು ರೈಲು ಬಂತು ರೈಲಿನಲ್ಲಿ ಕೂಡುವಾಗ ದೊಡ್ಡ ಗಲಾಟೆ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಎರಡು ಇದ್ದವು ಶ್ರೀನಿವಾಸಯ್ಯ ಒಂದರಲ್ಲಿ ಹೆಂಗಸನ್ನು ಕೂರಿಸಿ ತಾನು ಇನ್ನೊಂದರಲ್ಲಿ ಕುಳಿತುಕೊಳ್ಳಲು ಹೋದನು ಅಷ್ಟರಲ್ಲಿ ನಮ್ಮ ಗೆಣೆಯ ಹೆಂಗಸು ಕೂತಿದ್ದ ಕಂಪಾರ್ಟ್ಮೆಂಟ್ನಲ್ಲಿ ಕೂಡಲು ಹೋದದ್ದು ಕಂಡು ಅದು ಇಲ್ಲಿ ಬಂದು ಕುಳಿತುಕೊಳ್ಳಿ ಎಂದನು ಗೆಣೆಯ ನಾವು ಇಲ್ಲೇ ಕುಳಿತುಕೊಳ್ಳುತ್ತೇವೆ ಸ್ವಾಮಿ ಎಂದನು ಶ್ರೀನಿವಾಸಯ್ಯ ಅಲ್ಲಿ ಕುಳಿತುಕೊಳ್ಳ ಕೂಡದು ಇಲ್ಲಿ ಕುಳಿತುಕೊಳ್ಳಿ ಎಂದನು ಗೆಣಯ್ಯ ನಾವಿಲ್ಲೇ ಕುಳಿತುಕೊಳ್ಳುತ್ತೇವೆ ಸ್ವಾಮಿ ಎಂದನು ಶ್ರೀನಿವಾಸಯ್ಯ ಅಲ್ಲಿ ಕುಳಿತುಕೊಳ್ಳ ಇಲ್ಲಿ ಕುಳಿತುಕೊಳ್ಳಿ ಎಂದನು ಗೆಣಯ್ಯ ಇರಲಿ ಬಿಡಿರಿ ನಿಮಗೇನು ನಿಮ್ಮ ಮುದ್ದು ಮುಖ ನೋಡೋದಕ್ಕೆ ಅಲ್ಲ ನಾನು ಆರು ರೂಪಾಯಿ ಕಳೆದುಕೊಂಡದ್ದು ಎಂದು ಹೇಳಿದನು ಶ್ರೀನಿವಾಸಯ್ಯನಿಗೆ ಕೋಪ ಬಂತು ಈ ಮನುಷ್ಯ ಅಸಹಾಯಕಳಾದ ಸ್ತ್ರೀಯ ಕಂಪಾರ್ಟ್ಮೆಂಟ್ನಲ್ಲಿ ಪ್ರಯಾಣ ಮಾಡಬೇಕೆನ್ನುವುದಕ್ಕೆ ಏನು ಕಾರಣ ಅಲ್ಲದೆ ತನ್ನ ಮುಖವನ್ನು ಮುದ್ದು ಮುಖ ಎಂದನಲ್ಲ ಅದರ ಮೇಲೆ ಅವನು ಸ್ಟೇಷನ್ ಮಾಸ್ಟರ್ ಬಳಿ ಹೋಗಿ ಈ ಮನುಷ್ಯ ಬದ್ಮಾಯಿಷ್ ಜೊತೆಗೆ ಯಾರೂ ಇಲ್ಲದ ಹೆಂಗಸಿಗೆ ತಂಟೆ ಮಾಡ ಹೋಗುತ್ತಾನೆ ಇವನಿಗೆ ನನ್ನ ಕಂಪಾರ್ಟ್ಮೆಂಟ್ನಲ್ಲಿ ಪ್ರಯಾಣ ಮಾಡುವ ಮಾಡದ ಮಾಡುವಂತೆ ತಾಕೀತು ಮಾಡಿ ಎಂದನು ರಂಪು ರಾದಾಂತವಾಗಿ ಕೊನೆಗೆ ಗೆಣೆಯ ಹೆಂಗಸು ಸುಮ್ಮನೆ ಇರುವಾಗ ಇವರದೇನು ಗಲಾಟೆ ಎಂದನು ಆದರೆ ಒಬ್ಬ ಹೆಂಗಸಿನ ಬಳಿಗೆ ಹೋಗಿ ಈ ಮನುಷ್ಯ ನಿನ್ನ ಕೂಡ ಪ್ರಯಾಣ ಮಾಡಬಹುದೇ ಕೂಡದೆ ಎಂದು ಕೇಳುವುದು ಹೇಗೆ ಕೊನೆಗೂ ಆರು ರೂಪಾಯಿಗೆ ಗೆಳೆಯನಿಗೆ ಸಿಕ್ಕಿದ್ದು ಶ್ರೀನಿವಾಸಯ್ಯನ ಮುಖವೇ ಈ ಗಲಾಟೆಯಲ್ಲಿ ರೈಲು ಹೊರಡುವುದು ಐದು ನಿಮಿಷ ಅವಕಾಶ ಸ್ಟೇಷನ್ ಮಾಸ್ಟರು ಗಣಯ್ಯನನ್ನು ಶ್ರೀನಿವಾಸಯ್ಯನ ಗಾಡಿಯೊಳಕ್ಕೆ ತಳ್ಳಿ ರೈಲು ಬಿಡುವಂತೆ ಸೀಳು ಹಾಕಿಸಿ ಹಿಂದಕ್ಕೆ ಬಂದನು ಹಿಂದಕ್ಕೆ ಬಂದು ದೊಡ್ಡ ಸ್ಟೇಷನ್ ಮಾಸ್ಟರ್ ಬಳಿ ಒಬ್ಬ ಹೆಂಗಸಿನಿಂದ ಎಷ್ಟು ಜನ ಹುಚ್ಚರಾಗುತ್ತಾರೆ ಆ ದೊಡ್ಡ ಕೋರಿನ ರುಮಾಲಿನ ಆ ಮಗು ಒಬ್ಬ ಹುಚ್ಚ ಅವನು ಅವಳ ಕೂಡ ಹೋಗಬೇಕು ಅಂತ ಸೆಕೆಂಡ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡು ಅವನೊಬ್ಬ ಹುಚ್ಚು ನಾನು ಹುಚ್ಚು ಮುಂಡೆಯಾಗಿದ್ದೆ ಎಂದನು ಯಾಕೆ ನೀನೇನ್ ತಪ್ಪು ಮಾಡಿದೆ ಎಂದು ದೊಡ್ಡವನು ಕೇಳಿದನು ಅಂತ ಎಂತ ತಪ್ಪು ಮಾಡಿದ್ದಲ್ಲ ಇನ್ನು ಅವನ ಕಡೆ ಅವಳ ಕಡೆ ನೋಡುತ್ತಾ ಒಬ್ಬನಿಗೆ ಚಿಲ್ಲರೆ ಕೊಡುವಾಗ ಮೂರು ಕಾಸಿನ ಬದಲಾಗಿ ಅರ್ಧ ರೂಪಾಯಿ ನಾಣ್ಯ ಕೊಟ್ಟು ಬಿಟ್ಟೆ ತಿರುಗಿ ಮೇಜಿನ ಮೇಲೆ ನೋಡಿದರೆ ನಾಣ್ಯ ಇರಲಿಲ್ಲ ಇಂದು ಹಾಗಾದರೆ ಏಳು ಮುಕ್ಕಾಲು ಅಣ್ಣ ಬೇಸ್ತು ಚಿಕ್ಕವನು ಇಲ್ಲ ಓ ನಾನು ಹುಚ್ಚ ಸೆಕೆಂಡ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡರಲ್ಲ ಅವನಿಗೆ ಟಿಕೆಟ್ ಕೊಡುವಾಗ ಅವನು ಅವಳ ಕಡೆಗೆ ನೋಡುತ್ತಾ ಇದ್ದ ಸಮಯ ನೋಡಿ ನಾನು ಒಂದು ರೂಪಾಯಿಗೆ ಬದಲಾಗಿ ಆರು ಕಾಸನಿಟ್ಟೆ ಅವನು ಬೆಸ್ತು ಬಿದ್ದ ಏನೋ ದೇವರ ದಯ ಇದ್ದರೆ ನಮ್ಮ ನಷ್ಟವೇ ನಮಗೆ ಲಾಭ ತರುತ್ತದೆ ಆದ್ರೆ ಬುದ್ಧಿ ಇರಬೇಕು ನ್ಯಾಯವಾಗಿ ಹದಿನೈದುವರೆ ಆಣೆ ಲಾಭವಾಗಬೇಕು ಆದರೆ ಮೊದಲೇ ಏಳು ಮುಕ್ಕಾಲು ಆಣೆ ಹಳ್ಳಕ್ಕೆ ಬಿದ್ದಿತ್ತು ದಂಡಿನಲ್ಲಿ ಹುಟ್ಟಿ ದಾಳಿ ಹೋಯಿತು ಎನ್ನುವ ಹಾಗೆ ಅಂತೂ ಒಟ್ಟಿನಲ್ಲಿ ಏಳು ಮುಕ್ಕಾಲು ಆಣೆ ಲಾಭ ಆ ಹೆಂಗಸು ನಮ್ಮ ಹಾಗೆ ಬಂದಳು ಎಂದನು ಇತ್ತ ರೈಲಿನಲ್ಲಿ ಗೆಳೆಯರ ಮನಸ್ಸಿನಲ್ಲಿ ಕೋಪವೂ ಆಸೆಯು ಶ್ರೀನಿವಾಸಯ್ಯನ ಮನಸ್ಸಿನಲ್ಲಿ ಕೋಪವೂ ಚಿಂತೆಯು ಹೆಂಗಸಿನ ಮನಸ್ಸಿನಲ್ಲಿ ನಿರೀಕ್ಷೆಯು ಅಸಮಾಧಾನವು ಹೇಗೆಂದರೆ ತಾನು ಪಕ್ಕದ ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತುಕೊಳ್ಳಬೇಕಾದ್ರೆ ಇವನ್ ಯಾರೋ ಬಂದು ತಂಟೆ ಮಾಡಿದಲ್ಲ ಎಂದು ಗೆಳೆಯನಿಗೆ ಶ್ರೀನಿವಾಸಯ್ಯನ ಮೇಲೆ ಕೋಪ ಶ್ರೀನಿವಾಸಯ್ಯನ ಮುದ್ದು ಮುಖ ನೋಡುವುದಕ್ಕೆಂದು ದುಡ್ಡು ಖರ್ಚು ಮಾಡದೇ ಇದ್ದರೂ ಶ್ರೀ ಗೆಳೆಯನು ಶ್ರೀನಿವಾಸನ ಮುಖವನ್ನೇ ಸ್ವಲ್ಪ ಹೊತ್ತು ದುರುದುರು ನೋಡಿದನು ಏನಾದರೂ ಪುನಃ ಮಾತೆತ್ತಿದರೆ ಚೆನ್ನಾಗಿ ಹೊಡೆದರೂ ಹೊಡೆದು ಬಿಡುವುದು ಎಂದು ಮನಸ್ಸಿನಲ್ಲಿ ಮಾಡಿಕೊಂಡು ಬಿಡದ್ ಮಾಡಿಕೊಂಡು ಬಿಡದೆ ಅವನ ಕಡೆಗೆ ಬಹಳ ಉಗ್ರ ದೃಷ್ಟಿಯಿಂದ ನೋಡಿದನು ಅದರಿಂದ ಪ್ರಯೋಜನವಾಗಲಿಲ್ಲ ಆಮೇಲೆ ಇವನು ಹೀಗೆ ಮಾಡಿದರೇನು ಇಂದು ರಾತ್ರಿ ಅವಳ ಮನೆಗೆ ಹೋದರೆ ಸರಿ ಎಂದುಕೊಂಡು ಅವಳು ಕಿಟಕಿಯಿಂದ ಕಾಣುವುದಾದರೆ ನೋಡೋಣವೆಂದು ತಲೆಯನ್ನು ಹೊರಗೆ ಇಟ್ಟುಕೊಂಡನು ಶ್ರೀನಿವಾಸಯ್ಯ ಇದಾವುದನ್ನು ನೋಡಲಿಲ್ಲ ಗೆಣಯನಿಗೆ ನಮ್ಮ ಪ್ರಿಯ ಪಾಠಕರಿಗೂ ವ್ಯಕ್ತವಾಗಿರುವ ಒಂದು ಅಂಶ ಶ್ರೀನಿವಾಸಯ್ಯನ ಅಸಂಸ್ಕೃತವಾದ ಮನಸ್ಸಿಗೆ ತಿಳಿಯಲಿಲ್ಲ ಈ ಹೆಂಗಸು ಪಾಪ ಸಹಾಯವಿಲ್ಲದೆ ಕಷ್ಟದಲ್ಲಿ ಸಿಕ್ಕಿದ್ದಳು ತಾನು ಬರದೇ ಇದ್ದಿದ್ದರೆ ಅವಳಿಗೆ ಯಾರು ಗತಿ ಒಳ್ಳೆಯವರು ಯಾರಾದರೂ ನೋಡಿಕೊಳ್ಳುತ್ತಿದ್ದಾರೇನೋ ಎಂಬುದು ನಿಜ ಆದರೆ ಒಳ್ಳೆಯವರಿಗೆ ಅವಳ ಹತ್ತಿರ ಹೋಗಿ ಮಾತನಾಡಲು ಸಂಕೋಚ ಇದ್ದೇ ಇರುವುದು ದುಷ್ಟನಿಗೆ ಅಂತಹ ಸಂಕೋಚವಿರಲಾರದು ನಲ್ಮೆ ನಾಚಿಕೆಯಿಂದ ಅನೇಕ ವೇಳೆ ಫಲಕಾರಿಯಲ್ಲದೆ ಹೋಗುವುದು ನಲ್ಮೆಗೆ ನಾಚಿಕೆ ಏಕೆ ಅದಕ್ಕೆ ತನ್ನ ವಿಷಯದಲ್ಲಿ ತನಗೆ ನಾಚಿಕೆ ಇಲ್ಲ ತಾನು ದೌಷ್ಟ್ಯದಂತೆ ಎಲ್ಲಿ ಕಾಣುವೆನೋ ಎಂದು ನಾಚಿಕೆ ಭಿಕ್ಷಕರಿಗೆ ಕಾಸು ಕೊಡುವವನು ಸುತ್ತಲೂ ನೋಡಿ ಯಾರು ನೋಡದ ವೇಳೆಯಲ್ಲಿ ಕಾಸನ್ನು ಹಾಕುವನು ಏಕೆ ಕಾಸು ಕೊಡುವುದಕ್ಕೆ ನಾಚಿಕೆ ಅಲ್ಲ ಯಾರಾದರೂ ನೋಡಿದರೆ ಡಂಬಾಚಾರಕ್ಕೆ ಹಾಕುತ್ತಿದ್ದಾರೆ ಎಂದು ತಿಳಿದುಕೊಂಡಾರು ಎಂದು ನಾಚಿಕೆ ಯಾವ ಕೆಲಸವನ್ನು ಮಾಡಿದರೂ ಅದನ್ನು ತಪ್ಪಾಗಿ ಎಣಿಸುವುದು ಜನರಿಗೆ ಸಾಧ್ಯ ಈಗ ತಾನು ಈ ಹೆಂಗಸನ್ನು ಹೋಗಿ ಮಾತನಾಡಿಸಿದ್ದು ಅವಳಿಗೆ ಟಿಕೆಟ್ ಅನ್ನು ತೆಗೆದುಕೊಟ್ಟದ್ದು ನೋಡುವವರಿಗೆ ಏನಾಗಿ ಕಂಡಿರಬಹುದು ಇನ್ನು ಇವಳನ್ನು ಮೈಲೂರಿನಲ್ಲಿ ಮನೆಯ ತನಕ ಕರೆದುಕೊಂಡು ಹೋಗಿ ಬಿಡಬೇಕಾಗುವುದೇನು ಅಂತೂ ಒಳ್ಳೆಯ ತಂಟೆಗೆ ಸಿಕ್ಕಿದ ಆಗ ಆಯ್ತು ಎಂದು ಅವನು ಸ್ವಲ್ಪ ಚಿಂತೆಯಲ್ಲಿದ್ದನು ಇವನೊಬ್ಬ ಹುಚ್ಚ ಎನ್ನುವಿರ ಹುಚ್ಚು ಹೌದು ಪಾಠಕ ಮಹಾಶಯ ಶ್ರೀನಿವಾಸಗನಿಗೆ ನವೀನ ಕಾಲದ ತೆಳಿವಿನ ಅಂಶವಾದ ನಾಣಿಲಿ ತನ ಇಲ್ಲದೆ ಹೋಗಿತ್ತು ಅವನಿಗೂ ಅವನ ತರದ ಜನರಿಗೂ ಲಕ್ಷ್ಮಣನು ತನ್ನ ಅತ್ತಿಗೆಯನ್ನು ಅವಳ ಅಂದಿಗೆಯಿಂದ ಗುರುತಿಸಿದ್ದನು ಎಂಬುದನ್ನು ಬರಿಯ ಕಥೆಯ ಮಾತಲ್ಲ ಜೀವನದ ಪಥದಲ್ಲಿ ಅನುಸರಣೀಯವಾದ ಶಾಸನದ ಮಾತಾಗಿರುತ್ತದೆ ಎಷ್ಟರ ಮಟ್ಟಿಗೆ ಅವನಿಗೆ ಈ ಹುಚ್ಚು ಎನ್ನುವಿರಿ ಇವನ ಈ ನಡತೆಯಿಂದ ಪೊಲೀಸ್ನವರು ಇವನಿಗೆ ಟನ್ ಚಂದ್ ಎನ್ ನಿಲ್ಲುವುದನ್ನು ಬಿಟ್ಟು ಬಿಟ್ಟಿದ್ದರು ಒಂದು ದಿನ ಇವನು ಪಕ್ಕದಲ್ಲಿ ಹೋದಾಗ ಕುಪ್ಪಣ್ಣ ಪಳಗಿದ ಕಾನ್ಸ್ಟೇಬಲ್ ಟನ್ ಚಂದ್ ನಿಲ್ಲದೆ ಸುಮ್ಮನಿದ್ದ ಹುಚ್ಚಣ್ಣ ಹೊಸ ಕಾನ್ಸ್ಟೇಬಲ್ ಇದೇನಯ್ಯ ಟನ್ ಚಂದ್ ನಿಲ್ಲಲಿಲ್ಲ ಎಂದ ಕುಪ್ಪಣ್ಣ ಯಾರಿಗೆ ಇವನಿಗೆ ಯಾಕೆ ಟನ್ ಚನ್ ಎಂದ ಹುಚ್ಚಣ್ಣ ಸೂಟ್ ಚೆನ್ನಾಗಿದೆ ಕೋರು ರುಮಾಲು ಎಂದ ಕುಪ್ಪಣ್ಣ ಬೀದಿಲಿ ಹೋಗೋ ಎಂದ ಮುಖ ನೋಡೋದಿಲ್ಲ ಇವನು ಇವಾಗ ಏನ್ ದೊಡ್ಡ ಮನುಷ್ಯ ಎಂದ ಅವರವರ ದೇವರು ಅವರವರಿಗೆ ಇಂತಹ ಹುಚ್ಚನಾದ್ದರಿಂದಲೇ ಶ್ರೀನಿವಾಸ ಏನಿಗೆ ಈ ಸಮಯದಲ್ಲಿ ಚಿಂತೆ ನೀವು ಯಾರಾದರೂ ಆಗಿದ್ದರೆ ನಿಮಗೇನು ಚಿಂತೆ ಇರುತ್ತಿರಲಿಲ್ಲವೇನೋ ನೀವು ಅವನಂತೆ ಹುಚ್ಚರಲ್ಲ ಬುದ್ಧಿವಂತರು ಎಂದು ಹೇಳಿದ ಹಾಗಾಯಿತು ಅಷ್ಟೇ ಇದು ತಿಳಿದೇ ಇದೆ ಅದರಲ್ಲಿ ಆಶ್ಚರ್ಯವೇನು ಇವರಿಬ್ಬರ ಮಾತು ಹೀಗಾದ ಮೇಲೆ ಆ ಹೆಂಗಸಿನ ಮನಸ್ಸಿನಲ್ಲಿ ಅಸಮಾಧಾನವು ನಿರೀಕ್ಷೆಯು ಮೊದಲನ್ನೇ ಮೊದಲೇ ಹೇಳಿದ್ದೇವೆ ಅಸಮಾಧಾನವೇಕೆ ನಿರೀಕ್ಷೆ ಏಕೆ ಎಂದು ಮುಂದಕ್ಕೆ ತಿಳಿಯುತ್ತದೆ ಹೀಗೆ ಸ್ವಲ್ಪ ಹೊತ್ತು ಪ್ರಯಾಣ ಮಾಡಲು ದಾರಿ ಮುಗಿದು ಮೈಳೂರು ಸ್ಟೇಷನ್ ಬಂತು ಶ್ರೀನಿವಾಸಯ್ಯ ತನ್ನ ಸಾಮಾನನ್ನು ಜವಾನನ ವಶಕ್ಕೆ ಕೊಟ್ಟು ಹೋಗಿ ಹೆಂಗಸಿಗೆ ಒಂದು ಗಾಡಿಯನ್ನು ಮಾಡಿಕೊಟ್ಟು ಅವಳ ಕಡೆಯವರು ಯಾರಾದರೂ ಬಂದಿದ್ದರೆ ಅವರನ್ನು ಅವಳಿಗೆ ಜೊತೆ ಮಾಡಿ ಕಳುಹಿಸುವುದು ಇಲ್ಲದೆ ಇದ್ದರೆ ತಾನು ಜೊತೆಯಾಗಿ ಹೋಗುವುದು ಇನ್ನೇನು ಮಾಡುವುದಕ್ಕಾಗುತ್ತದೆ ಎಂದು ಮನಸ್ಸು ಮಾಡಿಕೊಂಡು ಗಾಡಿಯಿಂದ ಇಳಿದನು ಆಗ ತನ್ನ ಜವಾನನು ಇನ್ನೂ ಬಂದಿರಲಿಲ್ಲ ಜನರು ಗುಂಪೋ ಗುಂಪು ಬಹಳ ಗುಂಪು ಅದರ ಮೇಲೆ ಸುತ್ತಲೂ ನೋಡಿ ತನ್ನ ಕಡೆಯವನನ್ನು ಗುರುತು ಹಿಡಿದು ಸಾಮಾನನ್ನು ನೋಡಿಕೋ ಎಂದು ಹೇಳಿ ಪಕ್ಕದ ಕಂಪಾರ್ಟ್ಮೆಂಟ್ಗೆ ಹೋಗಿ ನೋಡಿದನು ಅಲ್ಲಿ ಹೆಂಗಸು ಇರಲಿಲ್ಲ ಈ ಆ ಕ್ಷಣದಲ್ಲಿ ಶ್ರೀನಿವಾಸಯ್ಯ ಒಳ್ಳೇದಾಯಿತೆಂದು ಅಂದುಕೊಂಡನು ಉತ್ತರ ಕ್ಷಣದಲ್ಲಿ ಅವಳು ಎಲ್ಲಿಗೆ ಹೋದಳು ಏನಾದಳು ಏನು ತೊಂದರೆ ಪಟ್ಟಳು ಎಂದು ವ್ಯಾಕುಲದಿಂದ ಸುತ್ತಲೂ ನೋಡಿದನು ಅವಳು ಕಣ್ಣಿಗೆ ಬೀಳಲಿಲ್ಲ ಕೊನೆಗೆ ಅವಳ ಜನ ಯಾರಾದರೂ ಬಂದಿರಬೇಕು ಹೊರಟು ಹೋಗಿದ್ದಾರೆ ಎಂದು ಧೈರ್ಯ ಮಾಡಿಕೊಂಡು ಮನೆಗೆ ಹೋದನು ಮನೆಗೆ ಹೋದ ಮೇಲೆ ಹೆಂಡತಿ ಮಕ್ಕಳು ತಾಯಿಯವರ ಸಂಗಡ ಮಾತನಾಡುತ್ತಾ ಇರುವುದರಲ್ಲಿ ಶ್ರೀನಿವಾಸಯ್ಯನಿಗೆ ಇವಳ ವಿಷಯದಲ್ಲಿ ಚಿಂತೆ ಕಡಿಮೆಯಾಯಿತು ಆದರೆ ಅವಳು ಜ್ಞಾಪಕ ಬಂದಾಗ ಎಲ್ಲಿ ಹೋದಳು ಏನಾದಳು ಅವಳು ಯಾರು ಎಂದು ಸ್ವಲ್ಪ ಮನಸ್ಸಿಗೆ ಯೋಚನೆಯಾಗುತ್ತಿತ್ತು ರಾತ್ರಿ ಎಂಟು ಗಂಟೆ ಶ್ರೀನಿವಾಸಯ್ಯ ಊಟ ಮುಗಿಸಿಕೊಂಡು ಎಲೆ ಅಡಿಕೆ ಹಾಕಿಕೊಳ್ಳುತ್ತಾ ತನ್ನ ಮನೆಯ ಹಾಲಿನಲ್ಲಿ ಕುಳಿತುಕೊಂಡಿದ್ದನು ಜವಾನನು ಒಳಗೆ ಬಂದು ಯಾರೋ ತಮ್ಮನ್ನು ಕರೆಯುತ್ತಾರೆ ಎಂದನು ಒಳಗೆ ಬರಕ್ಕೆ ಹೇಳು ಎಂದಿದ್ದಕ್ಕೆ ತಮ್ಮನ್ನು ಎಲ್ಲಿಗೋ ಕರೆದುಕೊಂಡು ಹೋಗಬೇಕಂತೆ ಯಾರೋ ಹೇಳಿ ಕಳುಹಿಸಿದ್ದಾರೆ ಎಂದನು ಶ್ರೀನಿವಾಸಯ್ಯ ಹೊರಗೆ ಹೋಗಿ ನೋಡಿದನು ಒಬ್ಬ ಹುಡುಗ ಹುಡುಗನೇನು ಮುಖದ ಮೇಲೆ ವಯಸ್ಸಿನ ಚಿಹ್ನೆಗಳಲ್ಲೆದಿದ್ದರೂ ಮುಖವು ವಯಸ್ಸಾದ ಮುಖವಾಗಿತ್ತು ನಮಸ್ಕಾರ ಮಾಡಿ ತಮ್ಮನ್ನು ಕರೆದುಕೊಂಡು ಬರ ಹೇಳಿದರು ಎಂದನು ಶ್ರೀನಿವಾಸಯ್ಯ ಯಾರು ಕರೆದುಕೊಂಡು ಬರ ಹೇಳಿದರು ಎಂದನು ಹುಡುಗನು ಶ್ರೀನಿವಾಸಯ್ಯನ ಮುಖವನ್ನು ಬಾಯಿ ಬಿಟ್ಟು ಕಣ್ಣು ಬಿಟ್ಟು ನೋಡಿ ಹತ್ತಿರ ನಿಂತಿದ್ದ ಜವಾನನನ್ನು ದೃಷ್ಟಿಸಿ ಹೇಳುವುದೇ ಬೇಡವೇ ಎಂದು ತೋರದಂತೆ ಪುನಃ ಶ್ರೀನಿವಾಸಯ್ಯನ ಕಡೆಗೆ ನೋಡಿ ಕಣ್ಣನ್ನು ಸ್ವಲ್ಪ ಮಿಟುಕಿಸಿ ಸ್ವಲ್ಪ ಧ್ವನಿ ತಗ್ಗಿಸಿ ಅವರು ಎಂದನು ಹುಡುಗ ದಡ್ಡನೆಂಬ ವಿಷಯವಲ್ಲದೆ ಶ್ರೀನಿವಾಸಯ್ಯನಿಗೆ ಈ ಆಟದಿಂದ ಇನ್ನೇನು ತಿಳಿಯಲಿಲ್ಲ ಅವನು ಯಾರಯ್ಯ ಅವರು ಎಂದ ಎಂದನು ಹುಡುಗ ಯಾರಂದರೆ ಯಾರ ಒಬ್ಬರು ಕರ್ಕೊಂಡ್ ಬಾ ಅಂದ್ರು ಯಾರನ್ನಯ್ಯ ಕರ್ಕೊಂಡ್ ಬರ ಹೇಳಿದ್ರು ಅಮ್ಮನ್ನೇ ಕನ್ಸೆಟ್ರನ್ನ ಸ್ವಲ್ಪ ಮುಳ್ಳುಮುಖ ಅಂತ ಹೇಳಿದ್ರು ಅವ್ರು ಹೇಳಿದ್ದು ಮುಳ್ಳುಮುಖ ತಮ್ಮ ಮುಖವು ಮುಳ್ಳುಮುಖ ಇದೇ ಕೋವರ್ಡನೆ ಬಹಳ ತಪಶೀಲಿಗೆ ಬಂತು ಈ ದಡ್ಡನ ಸಂಗಡ ಏನು ಮಾತು ಎಂದು ಶ್ರೀನಿವಾಸಯ್ಯ ನಿನ್ನನ್ನು ಕಳುಹಿಸಿದವರು ಯಾರು ಹೇಳಿದರೆ ಬರುತ್ತೇನೆ ಇಲ್ಲದಿದ್ದರೆ ಹೋಗು ಎಂದನು ಹುಡುಗ ಪುನಃ ಸುತ್ತಮುತ್ತ ನೋಡಿ ಬಾಯಿಗೆ ಕೈಯನ್ನು ಸ್ವಲ್ಪ ಅಡ್ಡ ಮಾಡಿಕೊಂಡು ಶ್ರೀನಿವಾಸಯ್ಯನ ಹತ್ತಿರ ಬಂದು ಕಿವಿಯಲ್ಲಿ ಮಧ್ಯಾಹ್ನ ರೈಲು ನಗ ಎಂದು ಮಾತನ್ನು ನಿಲ್ಲಿಸಿ ತಿಳಿಯುತ್ತೋ ಇಲ್ಲವೋ ಎಂದು ಕಣ್ಣು ಮಿಟುಕಿಸಿದನು ಶ್ರೀನಿವಾಸಯ್ಯ ಹುಡುಗ ತನಗಾಗಿ ಬಂದಿರುವುದೇನು ನಿಜ ಆದರೆ ಹೇಳಿ ಕಳಿಸಿರುವವರು ಸ್ವಲ್ಪ ಬುದ್ಧಿ ಇರುವ ಹುಡುಗನ ಕೈಯಲ್ಲಿ ಹೇಳಿ ಕಳಿಸಬಾರದಿತ್ತೆ ಈ ನಾಟಕದ ದಡ್ಡ ಆಟ ಆಡುತ್ತಾನಲ್ಲ ಮಾತನಾಡಲ ಎಂದುಕೊಂಡು ಮಧ್ಯಾಹ್ನ ನಾನು ಟಿಕೆಟ್ ತೆಗೆದುಕೊಟ್ಟೆನಲ್ಲ ಆಕೆ ಏನು ಎಂದನು ಹುಡುಗ ಆ ವಂತಕಾರಿ ನಮ್ಮಪ್ಪ ತಿಳಿದು ತಿಳಿದು ನನ್ನ ಯಾಕೆ ಕೇಳುವುದು ಎಂದನು ಶ್ರೀನಿವಾಸಯ್ಯ ಆ ಹೆಂಗಸಿನ ವಿಷಯವನ್ನು ಚಿಂತಿಸುತ್ತಾ ಇದ್ದನಾದ್ದರಿಂದ ಅಂಗೇ ರುಮಾಲು ಹಾಕಿಕೊಂಡು ನಡೆ ಎಂದು ಅವನ ಅವನ ಜೊತೆಗೆ ಹೊರಟನು ದಾರಿಯಲ್ಲಿ ಒಂದು ಗಾಡಿಯನ್ನು ಮಾಡಿಕೊಂಡು ಒಂದು ಮೈಲು ದೂರ ಹುಡುಗ ಹೇಳಿದ ಕಡೆ ಹೊಡೆಸಿಕೊಂಡು ಹೋಗಲು ಒಂದು ಸಣ್ಣ ಬೀದಿಯಲ್ಲಿ ಒಂದು ಮಹಡಿ ಮನೆ ಅದರ ಎದುರಿಗೆ ಬಂದರು ಹುಡುಗನು ಅಲ್ಲಿ ಇಳಿದು ಬನ್ನಿ ಎಂದು ಹೇಳಿ ಮನೆಯೊಳಗೆ ಹೊಕ್ಕನು ಶ್ರೀನಿವಾಸಯ್ಯ ಒಂದೆರಡು ನಿಮಿಷ ಒಬ್ಬನೇ ಕುಳಿತಿದ್ದನು ಸುಸಜ್ಜಿತವಾದ ಹಾಲ್ ಸೋಫಾ ಕುರ್ಚಿ ಮೇಜು ಕುರ್ಚಿಯ ಮೇಲೆ ಹುಲಿಯ ಚರ್ಮ ಮೇಜಿನ ಮೇಲೆ ಬನಾತಿನ ಬಟ್ಟೆ ಅವನು ಇವರು ಒಳ್ಳೆಯ ನೆಮ್ಮದಿವಂತರು ಎಂದುಕೊಂಡನು ಅಷ್ಟರಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ ಒಬ್ಬ ಸ್ತ್ರೀ ಪಕ್ಕದ ಒಂದು ಬಾಗಿಲಿನಿಂದ ಹಾಲಿನೊಳಕ್ಕೆ ಬಂದಳು ಅವಳನ್ನು ಬಾಗಿಲಲ್ಲಿ ಕಾಣುತ್ತಲೇ ಆಕೆ ಮಧ್ಯಾಹ್ನ ತಾನು ಟಿಕೆಟ್ಟು ತೆಗೆದುಕೊಟ್ಟ ಹೆಂಗಸು ಎಂದು ಶ್ರೀನಿವಾಸನಿಗೆ ತಿಳಿಯಿತು ಅಲಂಕಾರದ ರೀತಿಯನ್ನು ನೋಡಿ ಅವನ ಅಸಂಸ್ಕೃತವಾದ ಬುದ್ಧಿಗೂ ಸಂದೇಹ ಹುಟ್ಟಿತು ಹೆಂಗಸು ಬಂದು ಸ್ವಲ್ಪ ದೂರದಲ್ಲಿ ಕುರ್ಚಿಯ ಮೇಲೆ ಕುಳಿತಳು ನನ್ನ ಧೈರ್ಯವನ್ನು ನೋಡಿ ತಮಗೆ ಅಸಮಾಧಾನವಾಗಿರಬಹುದು ಎಂದಳು ಶ್ರೀನಿವಾಸ ಎನಿಗೆ ಏನು ತೋಚಲಿಲ್ಲ ಹೆಂಗಸರು ಗದರಿದರೆ ಗಂಡಸು ಧೈರ್ಯ ಹೇಳಬಹುದು ಹೆಂಗಸು ಧೈರ್ಯ ಮಾಡಿದರೆ ಹೆಂಗಸಿನ ಪಾಡು ಗಂಡಸಿನ ಪಾಡು ನಾಡಿ ಪಾಡು ಏನಾದರೂ ಹೇಳಬೇಕಲ್ಲ ಎಂದು ಅವನು ಟ್ರೈನ್ ನಾನು ನಿಮ್ಮನ್ನು ಹುಡುಕಿದೆ ನೀವು ಸ್ಟೇಷನ್ ನಲ್ಲಿ ಎಲ್ಲೂ ಕಾಣಲಿಲ್ಲ ನಿಮ್ಮವರ ನಿಮ್ಮವರು ಯಾರಾದರೂ ಬಂದು ಕರೆದುಕೊಂಡು ಬಂದಿರಬೇಕೆಂದು ಕಾಣುತ್ತದೆ ಎಂದನು ಹೆಂಗಸು ಹೌದು ನಾನು ನಿಮಗೆ ಹೇಳದೆ ಬಂದಿದ್ದರಿಂದಲೇ ಈಗ ನಾನು ಹೇಳಿ ಕಳಿಸಿದ್ದು ಎಂದು ಮನಸ್ಸಿನಲ್ಲಿ ಈಗ ಹೇಳಿ ಕಳಿಸುವುದಕ್ಕೋಸ್ಕರವೇ ಆಗ ಹೇಳದೆ ಬಂದದ್ದು ಎಂದುಕೊಂಡಳು ಈಗ ಹೇಳಿ ಕಳಿಸಿದ್ದು ಏನು ಎಂದು ಶ್ರೀನಿವಾಸಯ್ಯ ಕೇಳಿದನು ತಾವು ನನಗಾಗಿ ಪಟ್ಟ ಕಷ್ಟಕ್ಕೆ ನನ್ನ ವಂದನೆಗಳನ್ನು ತಿಳಿಸುವುದಕ್ಕೋಸ್ಕರ ಅದೇನು ಅವಶ್ಯಕವಿರಲಿಲ್ಲ ನೀವು ಒಂದು ಸುಖವಾಗಿ ಮನೆ ಸೇರಿದ್ದೆ ಸೇರಿದ್ದೆಲ್ಲ ಒಂದು ಆದರೆ ಜೊತೆಗೆ ಯಾರೂ ಇಲ್ಲದೆ ನೀವು ರೈಲಿನಲ್ಲಿ ಪ್ರಯಾಣ ಮಾಡಲು ಕಾರಣವೇನೂ ತಿಳಿಯಲಿಲ್ಲ ನನ್ನ ಜೊತೆಗೆ ಇದ್ದರೂ ಅವರೊಡನೆ ನಮ್ಮ ಮನೆಗೆ ಬಂದದ್ದು ನಾನು ಕೇಳಿದಾಗ ಯಾರೂ ಇಲ್ಲವೆಂದು ಹೇಳಿದಿರಲ್ಲ ತಾವೇ ಇದ್ದೀರೆಂದು ಹೇಳೋಣವೆಂದುಕೊಂಡೆ ಅಷ್ಟರಲ್ಲಿ ಏನೋ ಸುಮ್ಮನೆ ಯಾರೂ ಇಲ್ಲ ಎಂದು ಹೇಳಿದೆ ಎಂದು ಹೆಂಗಸು ಶ್ರೀನಿವಾಸಯ್ಯನ ಕಡೆಗೆ ಪ್ರಣಯ ವೇಶ್ಯಾ ಪ್ರಣಯ ಕಟಾಕ್ಷವನ್ನು ಬೇರಿದಳು ಶ್ರೀನಿವಾಸಯ್ಯನಿಗೆ ತಾನು ಮಾಡಿದ ತಪ್ಪೆಲ್ಲವೂ ತಿಳಿದ ಹಾಗಾಯ್ತು ಸ್ವಲ್ಪ ಮಾತ್ರ ಇನ್ನು ಸಂದೇಹ ಆದರೆ ನೀನು ವೇಶ್ಯೆ ಎಂದು ಹೇಗೆ ಕೇಳುವುದು ಎಂದು ಸುಮ್ಮನಿದ್ದು ಹಾಗಾದರೆ ನಾನು ಮಧ್ಯಾಹ್ನ ಮಾಡಿದು ನಿಮಗೇನು ಉಪಕಾರ ಮಾಡಿದಂತಾಗಲಿಲ್ಲ ಎಂದನು ಸ್ತ್ರೀ ನಕ್ಕಳು ನಿಜ ಆದರೆ ನಾನು ತಮ್ಮ ಸೇವೆ ಮಾಡುವುದ ಮಾಡಬಹುದಾದರೆ ನನಗೆ ತಾವು ಪರಮೋಪಕಾರ ಮಾಡಿದಂತಾಗುವುದು ಎಂದಳು ನನಗೆ ತಿಳಿಯಲಿಲ್ಲ ಇತರರು ತೊಂದರೆ ಕೊಟ್ಟಾರು ಎಂದು ಸಹಾಯಕ್ಕಾಗಿ ಬಂದೆ ಮತ್ತೆ ಯಾವ ಅಭಿಪ್ರಾಯದಿಂದಲೂ ಬಂದವನಲ್ಲ ಹಾಗಾದರೆ ನನ್ನ ದುರದೃಷ್ಟ ತಮ್ಮಂತವರ ಸೇಹಿ ಸೇವೆ ನಮಗೆ ದುರ್ಲಭ ಈ ಮನೆ ಒಳ್ಳೆಯ ಮಹಡಿ ಮನೆ ನೀವು ನೆಮ್ಮದಿಯಾಗಿದ್ದೀರಿ ಅವರಿವರು ತಂದುಕೊಟ್ಟದ್ದು ಅವರಿಂದ ಉಪಯೋಗಕ್ಕಾಗಿ ಅಲಂಕಾರ ಮಾಡಿಕೊಳ್ಳುತ್ತೇವೆ ಅದರಿಂದ ಉಪಯೋಗಕ್ಕಾಗಿ ಮನೆಯನ್ನು ಸೊಗಸು ಮಾಡುತ್ತೇವೆ ಅದು ನಿಜ ಎಂದು ಹೇಳಿ ಮುಖವನ್ನು ಸ್ವಲ್ಪ ದೃಷ್ಟಿಸಿ ನೋಡಿ ಇನ್ನು ನಾನು ಬರುತ್ತೇನೆ ಎಂದು ಎದ್ದನು ಶ್ರೀನಿವಾಸಯ್ಯ ಅವಳ ಮುಖವನ್ನು ದೃಷ್ಟಿಸಿ ನೋಡಿದ್ದಕ್ಕೆ ಕಾರಣವೇನೆಂದರೆ ಅವಳ ಮುಖ ಯಾರ ಮುಖವನ್ನೂ ಅವನ ಮನಸ್ಸಿಗೆ ಜ್ಞಾಪಕಕ್ಕೆ ತರುತ್ತಿತ್ತು ಮಧ್ಯಾಹ್ನವೂ ಹಾಗೆ ತೋರಿತು ಆದರೆ ಆಗ ಅವಳನ್ನು ಸರಿಯಾಗಿ ನೋಡಿರಲಿಲ್ಲ ಈಗ ಹತ್ತಿರದಿಂದ ನೋಡಿದ್ದರೆಲ್ಲಿ ಯಾವುದು ಚೆನ್ನಾಗಿ ತಿಳಿದ ಮುಖದಂತೆ ತೋರಿತು ಯಾವುದು ಚೆನ್ನಾಗಿ ತಿಳಿದ ಮುಖದಂತೆ ತೋರಿತು ಇಂಥವರದನ್ನು ತಿಳಿಯಲಿಲ್ಲ ಅದಕ್ಕೆ ಯಾರಿರಬಹುದು ಎಂದು ದೃಷ್ಟಿಸಿ ನೋಡಿದನು ಇವನು ಹೀಗೆ ನೋಡಿದ್ದನು ಸ್ತ್ರೀ ಬೇರೆ ಕಾರಣದಿಂದಲೇ ತಿಳಿದು ಸ್ವಾಮಿ ನಾನು ವಯಸ್ಸಾದವಳೆ ನನ್ನ ಮಗಳಿದ್ದಾಳೆ ಅವಳಿಂದ ಶುಶ್ರೂಷೆಯನ್ನು ಕೈ ಕೈಗೊಳ್ಳಬಹುದು ಎಂದಳು ಶ್ರೀನಿವಾಸಯ್ಯ ನಾನು ಇಲ್ಲಿಗೆ ಬರಬಾರದಿತ್ತು ನಾನು ಅದಕ್ಕೋಸ್ಕರ ನೋಡಲಿಲ್ಲ ಹೀಗೆಂದು ಅವನ ಜೇಬಿನಿಂದ ಒಂದು ನೋಟನ್ನು ತೆಗೆದು ನಾನು ಅಡ್ಡಿ ಬಾರದೆ ಇದ್ದಿದ್ದರೆ ಮತ್ತೆ ಯಾರಾದರೂ ನಿಮ್ಮ ಸಂಗಡ ಬರುತ್ತಿದ್ದರು ನಾನು ಬಂದು ನಿಮಗೆ ಪ್ರಯೋಜನವಿಲ್ಲದೆ ಹೋಯಿತು ಎಂದು ಅದನ್ನು ಅವಳಿಗೆ ಕೊಡಹೋದನು ಸ್ವಾಮಿ ನನಗೆ ಹಣ ಬೇಕಾಗಿಲ್ಲ ತಾವು ನಮ್ಮ ಸೇವೆಯನ್ನು ಸ್ವೀಕರಿಸಿದರೆ ನಾವು ಧನ್ಯರು ಅಲ್ಲದೆ ಇಲ್ಲಿರುವ ಐಶ್ವರ್ಯವೆಲ್ಲ ನಿಮ್ಮದೂ ಹೌದು ಎಂದಳು ಸ್ತ್ರೀ ಒಂದು ಕೊಠಡಿಯೊಳಕ್ಕೆ ಹೋಗಿ ಒಂದು ಫೋಟೋವನ್ನು ತಂದಳು ಶ್ರೀನಿವಾಸಯ್ಯ ಮನಸ್ಸಿನಲ್ಲಿ ಏನೋ ಭಯ ಹುಟ್ಟಿತು ಸ್ತ್ರೀ ಫೋಟೋವನ್ನು ತಂದು ಅವನ ಎದುರಿಗೆ ಹಿಡಿದಳು ಅದರಲ್ಲಿದ್ದ ಚಿತ್ರ ಅವನ ತಂದೆಯದು ಕ್ಷಣ ಬಿಟ್ಟು ಅವಳು ಇವರನ್ನು ಇವರು ನಮ್ಮ ತಾಯಿಯನ್ನು ಉದ್ಧಾರ ಮಾಡಿದರು ತಾವು ನನ್ನನ್ನು ಉದ್ಧಾರ ಮಾಡಿ ಎಂದು ಶ್ರೀನಿವಾಸಯ್ಯನ ಕಾಲಿಗೆ ಬಿದ್ದಳು ಶ್ರೀನಿವಾಸಯ್ಯ ದೂರ ಸರಿದನು ಅದನ್ನು ನೋಡಿ ಸ್ವಲ್ಪ ಅಸಮಾಧಾನದಿಂದ ಎದ್ದು ನಾನು ಪತಿತೆ ತಾವು ನನ್ನನ್ನು ಮುಟ್ಟಲೂ ಬಾರದು ಎಂದಳು ಶ್ರೀನಿವಾಸಯ್ಯ ಹತ್ತಿರ ಬಂದು ಅವಳನ್ನು ಕರೆದುಕೊಂಡು ಹೋಗಿ ಒಂದು ಕುರ್ಚಿಯ ಮೇಲೆ ಕುಳ್ಳಿರಿಸಿ ಅವಳು ಪತಿತೆಯಾದ್ದರಿಂದ ತಾನು ಅವಳನ್ನು ಮುಟ್ಟಕೂಡದು ಎಂಬ ಭಾವ ತನ್ನಲ್ಲಿ ಇಲ್ಲವೆಂದು ತೋರಿಸುವಂತೆ ಅವಳ ಹಣೆಗೆ ಒಂದು ಮುತ್ತನ್ನು ಕೊಟ್ಟನು ಸ್ತ್ರೀಯ ಮುಖ ಸಂತೋಷದಿಂದ ಕೂಡಿತು ಇನ್ನು ನಾನು ಬರುತ್ತೇನೆ ಅಯ್ಯೋ ಹ್ಮ್ ಹೋಗಲಿ ನನ್ನಿಂದ ಏನನ್ನಾದರೂ ತೆಗೆದುಕೊಂಡು ಹೋಗಿ ನನ್ನ ಗುರುತಿಗಾಗಿ ಇರಲಿ ಎಂದು ಹೇಳಿದಳು ಶ್ರೀನಿವಾಸಯ್ಯ ಸ್ವಲ್ಪ ಯೋಚಿಸಿ ಅವಳಿಗೆ ಬೆಲೆ ಇಲ್ಲದ್ದು ನನಗೆ ಬೆಲೆ ಆದ ಪದಾರ್ಥವನ್ನು ಕೇಳಬೇಕೆಂದು ಆ ಫೋಟೋವನ್ನು ನನಗೆ ಕೊಡುವಾ ಎಂದನು ತೆಗೆದುಕೊಳ್ಳಿ ಇನ್ನೇನಾದರೂ ಬೆಲೆಯ ಸಾಮಾನನ್ನು ಕೇಳಿ ನನಗ ನನಗೊಂದು ಬೇಡ ಅದನ್ನು ಕೊಡು ಸಾಕು ಎಂದು ಶ್ರೀನಿವಾಸಯ್ಯ ಹೇಳಿದನು ಹಾಗೆ ಆಗಲಿ ನಿಮ್ಮ ಇಷ್ಟಕ್ಕೆ ತೋರಿದ್ದನ್ನು ತೆಗೆದುಕೊಂಡು ಹೋಗಬಹುದು ಇದೇನು ನೀವು ಮೊದಲು ನನ್ನನ್ನು ನೀವು ನಮ್ಮ ಎಂದು ಹೇಳಿ ಈಗ ಬಹು ಜಾಗ್ರತೆ ನೀನು ಕೊಡು ಎಂದು ಹೇಳುತ್ತಿದ್ದೀರಿ ಎಂದು ಕೇಳಿದಳು ಶ್ರೀನಿವಾಸಯ್ಯ ಫೋಟೋವನ್ನು ತೆಗೆದುಕೊಂಡು ಹೊರಡಲು ಸನ್ನದ್ಧನಾಗಿ ನೀನು ನನ್ನ ತಂಗಿ ನಿನ್ನಲ್ಲಿ ಮರ್ಯಾದೆಯೇ ಎಂದು ಹೊರಟನು ಹೆಂಗಸಿನ ಕಣ್ಣಲ್ಲಿ ನೀರು ಬಂತು ಶ್ರೀನಿವಾಸಯ್ಯ ಹೊರಟು ಹೋದ ಮೇಲೆ ಅವಳು ಇದ್ದಲ್ಲಿಯೇ ಕುಳಿತು ಕೈಯಲ್ಲಿ ತಲೆಯ ನಿರ್ಸಿಕೊಂಡು ನಾನು ತಂಗಿಯಂತೆ ನನಗೆಲ್ಲಿ ಆ ಪುಣ್ಯ ನನ್ನ ಹಣೆಯಲ್ಲಿ ಬರೆದದ್ದು ಇದು ಎಂದು ಬಹಳವಾಗಿ ಚಿಂತೆ ಮಾಡುತ್ತಾ ಕದಲದೆ ಜೋಲು ಮುಖ ಹಾಕಿಕೊಂಡಿದ್ದಳು ಶ್ರೀನಿವಾಸಯ್ಯ ಹೊರಗೆ ಹೋಗುವುದರಲ್ಲಿ ಮೊದಲು ಇವನನ್ನು ಕರೆತಂದ ಹುಡುಗ ಇವನನ್ನು ಸೇರಿದನು ಪಡಸಾಲೆಯಲ್ಲಿ ಹೋಗುವಾಗ ಪೂರ್ಣಿಮೆಯ ಚಂದ್ರನಂತೆ ಸುಂದರ ಮುಖದ ಯುವತಿಯೊಬ್ಬಳು ಬಾಗಿಲಿಂದ ಶ್ರೀನಿವಾಸಯ್ಯನು ಇಣುಕಿ ನೋಡಿದಳು ಆ ಕ್ಷಣದಲ್ಲಿ ಶ್ರೀನಿವಾಸಯ್ಯ ಕಮಲು ಇಲ್ಲಿ ಎಲ್ಲಿ ಬಂದಳು ಎಂದುಕೊಂಡನು ಕಮಲು ಅವನ ಮಗಳು ಇಣುಕಿ ನೋಡಿದಳ ನೋಡಿದವಳು ಮನೆಯ ಮಗಳು ಶ್ರೀನಿವಾಸಯ್ಯ ಉತ್ತರ ಕ್ಷಣದಲ್ಲಿ ಹೆಚ್ಚಿತ್ತು ಆಹಾ ಇದೇನು ಸೌಂದರ್ಯ ಇದಕ್ಕೆ ಬಂದ ಗತಿಯೇನು ಎಂದುಕೊಂಡನು ಬೀದಿಯಲ್ಲಿ ಹೋಗುವಲ್ಲಿ ಜಟಕ ಅಲ್ಲಿಯೇ ನಿಂತಿತ್ತು ಶ್ರೀನಿವಾಸಯ್ಯ ಜಟಕಾದಲ್ಲಿ ಕುಡಿತು ಬಿಡಯ್ಯ ಎಂದನು ಜಟಕಾದವನು ಗಾಡಿಯಲ್ಲಿ ತಿರುಗಿಸುವುದರಲ್ಲಿ ಅದನ್ನು ಸುರೆಯಿಂದ ಉಲ್ಲಾಸಗೊಂಡು ಅಸ್ಥಿರವಾದ ನಡೆಯಿಂದ ಬರುತ್ತಿದ್ದ ಒಬ್ಬ ಮನುಷ್ಯನ ಮೇಲೆ ಬಿಟ್ಟನು ಮನುಷ್ಯನು ಯಾವನು ಅವನು ಗಾಡಿಯಲ್ಲಿ ಬೇಕುಫ್ ಎಂದನು ಜಟಕಾದವನು ಜಗಳದಲ್ಲಿ ಗಾಡಿಯವನೊಳಗೆ ಇರುವವನನ್ನು ಸೇರಿಸಿಕೊಂಡರೆ ನನ್ನ ತಪ್ಪು ಮರೆಯಾಗುವುದೆಂದು ಬೇಕೊಫ್ ಗಿಫೋಫ್ ಅನ್ಬೇಡ ನಿನಗಿಂತ ನಮ್ಮ ಸ್ವಾಮಿದೇನು ದೇನು ಬೇಕುಫ್ ಗಿರಿ ಕಡಿಮೆ ಇಲ್ಲ ಎಂದನು ಜಟಕಾದವನು ಮುಸಲ್ಮಾನ ಹೆಚ್ಚಾಗಿಲ್ಲ ಎಂದು ಹೇಳಬೇಕು ಕನ್ನಡ ಬಾರದೆ ಕಡಿಮೆ ಇಲ್ಲ ಎಂದನು ತತ್ಕಾಲದ ಯಜಮಾನನ ಪರವಾಗಿ ಚಾತುರ್ಯಕ್ಕಿಂತ ಭಕ್ತಿ ಹೆಚ್ಚು ಗುರೆಯ ಸ್ವಾಧೀನದಲ್ಲಿದ್ದ ಮನುಷ್ಯನು ಸಾಹೇಬನ ಮೇಲೆ ಕೋಪದಿಂದ ಮುಚ್ಚಬಾಯಿ ಕಡಿಮೆ ಇಲ್ಲ ಅನ್ನುತ್ತಾ ಬಾ ತೋರಿಸುತ್ತೇನೆ ಕಡಮೆಯೋ ಹೆಚ್ಚೋ ಎನ್ನುತ್ತಾ ಅವನು ಯಾವನು ಅವನು ಒಳಗೆ ಬಾ ತೋರಿಸುತ್ತೇನೆ ಕಡಮೆ ಅಂತ ಎಂದು ಚಟಕಾದ ಹಿಂದುಗಡೆಯಿಂದ ಇಣುಕಿ ನೋಡಿದನು ಶ್ರೀನಿವಾಸಯ್ಯ ಬೀದಿಯ ದೀಪದ ಬೆಳಕಿನಿಂದ ಮನುಷ್ಯನನ್ನು ಗುರುತಿಸಿ ಬಿಡು ಸಾಹೇಬ್ ಗಾಡಿ ಎಂದನು ಗೆಣೆಯನು ಆ ವೇಳೆಗೆ ಶ್ರೀನಿವಾಸಯ್ಯನನ್ನು ಗುರುತಿಸಿ ಅವನನ್ನು ಎಲಾ ಬಡ್ಡಿ ಹೈದ ಇಲ್ಲಿಗೂ ಬಂದ ಎಂದು ಬೈಯುತ್ತಾ ಹಿಂದಕ್ಕೆ ಸೆರಿದನು ಚಟಕ ಮುಂದಕ್ಕೆ ಹೋಯಿತು ಶ್ರೀನಿವಾಸಗಿನ ಮನಸ್ಸು ಅಂದು ನಡೆದ ವಿಷಯಗಳಿಂದೆಲ್ಲ ಕಲಕಿ ಹೋಗಿತ್ತು ಅವನಿಗೆ ತನ್ನ ತಂದೆ ಮೊದಲು ತಮ್ಮೂರಿನಲ್ಲಿದ್ದು ಆಮೇಲೆ ಮಯಳೂರನ್ನು ಸೇರಿದ ಒಬ್ಬ ವೇಷೆಯ ಸ್ನೇಹ ಇಟ್ಟು ಪೂರ್ವಿಕರ ಆಸ್ತಿಯಲ್ಲಿ ಮೂರು ಪಾಲನ್ನು ಕಳೆದಿದ್ದನೆಂದು ಅದರಿಂದ ಅನೇಕ ವಿಧಗಳಲ್ಲಿ ಅವನಲ್ಲಿ ಸಂಸಾರದಲ್ಲಿ ಸುಖವಿಲ್ಲದೆ ಹೋಯಿತನು ಗೊತ್ತಿತ್ತು ಆದರೆ ಅದುವರೆಗೆ ತನ್ನ ತಂಗಿಯೊಬ್ಬಳು ವೇಷೆಯಾಗಿದ್ದಳು ಎಂದು ಅವನಿಗೆ ತೋರಿರಲಿಲ್ಲ ತಂಗಿ ಹೇಗೆ ತಂಗಿ ಎಂದು ಯಾವ ಸಂಬಂಧದಿಂದ ಹೇಳುತ್ತಾರೋ ಅದಕ್ಕೂ ಇದಕ್ಕೂ ವ್ಯತ್ಯಾಸವೇನು ಒಡಹುಟ್ಟು ಬರುವುದು ಏತರಿಂದ ಒಂದು ಪಿಂಡದ ಭಾಗವನ್ನು ಶರೀರದಲ್ಲಿ ಇಟ್ಟುಕೊಳ್ಳುವುದರಿಂದ ತನ್ನ ತಂದೆಯ ಶರೀರದ ಅಂಶ ತನ್ನಲ್ಲಿ ಹೇಗೋ ಅವಳಲ್ಲೂ ಹಾಗೇ ಇತ್ತು ಅವಳ ಮನೆಯಲ್ಲಿ ಹುಟ್ಟಿದರೆ ಅವಳ ಜೀವನ ಪಥ ಶುದ್ಧವಾಗಿರುತ್ತಿತ್ತು ಈಗ ಶ್ರೀನಿವಾಸ ಏನಿಗೆ ಅದನ್ನು ನೆನೆದುಕೊಂಡು ಬಹಳ ಮನಸ್ಸು ತಂದಿತು ತನ್ನ ತಂದೆ ಇದ್ದಿದ್ದರೆ ಅವನಿಗೆ ಹೀಗೇನಾದರೂ ತೋರುತ್ತಿತ್ತೇ ಎಂದು ಯೋಚಿಸಿದನು ತೋರದೆ ಇದ್ದಿರಲಾರದು ಹೇಗೆ ತೋರದೆ ಇದ್ದಿತ್ತು ಯಾವುದರಲ್ಲಿ ಇಲ್ಲವಾದರೂ ಆ ಹೋಲಿಕೆ ಇತ್ತಲ್ಲ ಅದರಿಂದಾದರೂ ಆ ಯೋಚನೆ ಬರುತ್ತಿತ್ತು ಹೋಗುವುದು ವೇಷೆಯೇ ಮನೆಗೆ ಮನೆಯಲ್ಲಿ ನನ್ನ ಹೆಂಡತಿ ಒಳ್ಳೆಯವಳು ನನ್ನ ಹೆಣ್ಣು ಮಕ್ಕಳು ಸತ್ಯವಂತರು ಎಂಬ ಜಂಬ ಬಾಯಿಯಲ್ಲಿ ಜಂಬ ಮನಸ್ಸಿನಲ್ಲೂ ಜಂಬ ಬಾಯಿ ಜಂಬ ಹಾಗಿರಲಿ ನಾವು ಬದುಕುವುದೇ ಬಾಯಿ ಜಂಬದಿಂದ ಆ ಮನಸ್ಸಿನ ಜಂಬವು ಅದು ಕೂಡ ನಮ್ಮ ಬದುಕಿಗೆ ಬೇಕಾಗಿದೆಯೋ ಇಲ್ಲ ಇದು ಮನುಷ್ಯನ ಅಜ್ಞಾನದ ಹೊರತು ಬೇರೆಯಲ್ಲ ಬೆಂಗಳೂರಿನಲ್ಲಿ ಸತ್ಯ ಸತ್ಯವಂತನಾದರೆ ಸರಿ ಮೈಸೂರಿನಲ್ಲಿ ಕಳ್ಳನಾಗಿರಬಹುದು ಎಂದರೆ ಹೇಗೆ ಹುಚ್ಚು ಮಾತು ಹಾಗೆ ಮನೆಯ ಹೊರಗಡೆ ಇರುವ ಮಗಳು ವೇಷಿಯಾದರೂ ಮನೆಯಲ್ಲಿರುವ ಮಗಳು ಸತ್ಯವಂತಳು ಎಂಬ ಈ ಜಂಬವು ಹುಚ್ಚು ಜಂಬ ಆದರೆ ಈ ಯೋಚನೆ ವೇಶೆಯ ವಾಟಿಗೆ ಹೋಗುವವರಿಗೆ ತಿಳಿಯುವುದಿಲ್ಲ ಎಂದು ಶ್ರೀನಿವಾಸಯ್ಯ ಬಹಳ ಖಿನ್ನನಾದನು ಹೀಗೆ ಯೋಚನೆ ಮಾಡುತ್ತಾ ಮನೆ ಸೇರಿದನು ಇಲ್ಲಿ ಸ್ತ್ರೀಯು ಕಿನ್ನಳಾಗಿ ಕುಳಿತಿದ್ದಳು ಕೇಳದೆಯೇ ಹಾಗೆಯೇ ಇದ್ದಳು ಶ್ರೀನಿವಾಸಯ್ಯನ ಸ್ಥೈರ್ಯ ನೋಡಿ ಅವಳಿಗೆ ಬಹಳ ಮೆಚ್ಚುಗೆ ಅವಳು ಅವನನ್ನು ತನ್ನ ಅಣ್ಣನೆಂದು ಎಣಿಸುವುದು ಕೂಡ ಸ್ವಲ್ಪ ಸಾಧ್ಯವೆಂದು ಎಂದುಕೊಂಡಳು ಇನ್ನು ಏನೇನನ್ನು ಎಂದುಕೊಳ್ಳಬಹುದಾಗಿತ್ತು ಅಷ್ಟರಲ್ಲಿ ಹುಡುಗನು ಬಂದು ಯಾರನ್ನು ಒಳಗೆ ಕರೆತಂದನು ಶ್ರೀನಿವಾಸಯ್ಯನೇ ಪುನಃ ಬಂದನೇನು ಅಣ್ಣನಿಗೆ ಚೆನ್ನಾಗಿ ಒಂದು ಸಲ ನಮಸ್ಕಾರ ಮಾಡೋಣ ಅವನ ಕಾಲದೂಳು ತನ್ನ ತಲೆಯಲ್ಲಿ ಸೇರಿ ಈ ಪಾಪಿದೇಹ ಪುನೀತವಾಗಲಿ ಎಂದು ಹೆಂಗಸು ಎದ್ದಳು ಬಂದವನು ಶ್ರೀನಿವಾಸ ಏನಲ್ಲ ನಮ್ಮ ಗೆಣೆಯ ನೋಡಿ ಸ್ವಲ್ಪ ಅಪ್ರತಿಬಳಾದಳು ಬಲು ಹುಮ್ಮಸ್ಸಿನಿಂದ ನೋಡಿ ಮೀಸೆಯನ್ನು ಹುರಿ ತಿರುಗಿಸುತ್ತಾ ಬಂದು ಕುರ್ಚಿಯ ಮೇಲೆ ಕುಳಿತುಕೊಂಡು ನೋಡಿದೋ ನಾನು ಬಿಟ್ಟೇನಾ ಅವರಪ್ಪನಿಗೂ ಬಿಡೆ ಆದರೆ ಬೊಡ್ಡಿ ಹೈದ ಅವನೆಲ್ಲಿಗೂ ಬಂದಿದ್ದನೇನೋ ಲಾ ಮಗ ಎಂದನು ಪ್ರೀಯ ಮುಖ ಎಂದಿನಂತೆ ನಗುಮುಖವಾಗಿತ್ತು ಹತ್ತಿರ ಬಂದು ನೀನು ಏಕೆ ಬರಲಿಲ್ಲವೋ ಎಂದಿದ್ದೆ ಅವನ ಮಾತು ಕಟ್ಟಿಕೊಂಡೇನು ಬಾ ಅವನೊಬ್ಬ ಹುಚ್ಚ ಎಂದು ಅವನ ಕೈಯನ್ನು ಹಿಡಿದು ಕರೆದುಕೊಂಡು ಹೋದಳು ಎಣೆಯನು ಜಯಲಕ್ಷ್ಮಿಯಿಂದ ಸ್ವೀಕೃತವನಾದ ರಾಜನಂತೆ ತೋರುತ್ತಾ ಮೀಸೆಯನ್ನು ತಿದ್ದಿಕೊಳ್ಳುತ್ತಾ ನಿಲುವುಗಂಡಿನಲ್ಲಿ ತನ್ನ ಅಂದವನ್ನು ನೋಡಿಕೊಳ್ಳುತ್ತಾ ಅವಳ ಕೂಡ ಹೊರಟು ಹೋದನು ಹುಡುಗನು ಓ ಅಂತಕಾರಿ ಅದೀಗ ಸೈ ತಂಗಿಯಂತೆ ತಂಗಿ ಛಟ್ ಎಂದುಕೊಳ್ಳುತ್ತಾ ಹೊರಗೆ ಬಂದು ಬಿಟ್ಟನು ಅವನೊಬ್ಬ ಹುಚ್ಚ ಅವನ ಕಾಲಿಗೆ ಬೀಳಬೇಕೆಂದಿದ್ದು ಒಂದು ಕ್ಷಣದಲ್ಲಿ ಅವನೊಬ್ಬ ಹುಚ್ಚು ಎಂದಳೆ ಇದರಲ್ಲಿ ನಿಜವಾದ ಭಾವ ಯಾವುದು ಎನ್ನುವಿರಾ ಎರಡು ನಿಜ ನಿಜವಿರಬಾರದೇನು ಹೋಗು ಹೊಳಪಾದ ಮಿಂಚನ್ನು ನೋಡಿದಾಗ ಕಣ್ಣು ಇಂದು ನಾನು ದಿವ್ಯ ಪ್ರತಿಭೆಯನ್ನು ನೋಡಿದೆನು ನನ್ನ ದೃಷ್ಟಿಯನ್ನು ಪಡೆದದ್ದು ಸಾರ್ಥಕವಾಯಿತು ನನಗಿನ್ನೇನು ಬೇಕಿಲ್ಲ ಎಂದು ಹೇಳುವುದು ಎಂಬಂತೆ ಆ ಕ್ಷಣದಲ್ಲಿ ದೃಷ್ಟಿ ಶಕ್ತಿಯನ್ನು ನೀಗುವುದು ಒಂದು ಕ್ಷಣ ಮಾತ್ರ ಪುನಃ ಸಾಮಾನ್ಯ ವಸ್ತುಗಳನ್ನೆಲ್ಲ ನೋಡಿ ನೋಡಿದ ವಸ್ತುಗಳನ್ನು ಗುರುತಿಸುತ್ತಾ ನನ್ನ ಸಾಮಾನ್ಯ ಕರ್ಮಗಳನ್ನು ಆಚರಿಸಲಾರಂಭಿಸುವುದು ಮನಸ್ಸು ಹಾಗೆ ಅಪೂರ್ವ ಗುಣವನ್ನು ಯಾವಾಗಲಾದರೂ ಕಂಡು ಮೋಹಗೊಳ್ಳುವುದು ಒಂದು ನಿಮಿಷದ ಮೇಲೆ ಆ ಮೋಹದಿಂದ ನಿವೃತ್ತವಾಗುವುದು ಎಂದೋ ಕಂಡ ಯಾವುದೋ ಸೊಗಸಿಗೆ ಎಂದೆಂದಿಗೂ ಮನ ಸೋಲಬೇಕೆನ್ನುವುದು ಯಾವ ನ್ಯಾಯ ಹಾಗಾಗುವುದಾದರೆ ವ್ಯವಹಾರ ಪ್ರಪಂಚ ಆಗಿ ಕೊನೆಯಾಗುವುದು ಆದುದರಿಂದ ಮನಸ್ಸು ಹಾಗೆ ಸೋಲದೆ ಇರುವುದನ್ನು ನಾವು ತಪ್ಪೆಂದು ಎಣಿಸಬಾರದು ಪರಂತು ಗುಣವನ್ನು ಕಂಡಾಗೆ ಅದನ್ನು ಗುರುತಿಸುವವಲ್ಲ ಅದಕ್ಕೆ ಎಷ್ಟು ಸಂತೋಷಪಟ್ಟರೂ ಸಾಲದು ಮಾನವನ ಹೃದಯದ ಕಟ್ಟಡದಲ್ಲಿ ಗುಣವನ್ನು ಗುರುತಿಸುವ ಶಕ್ತಿ ಎಂದೆಂದಿಗೂ ಸ್ಥಿರವಾಗಿರಲಿ ಪಾಠಕ ಮಹಾಶಯ ಅದೃಷ್ಟಕ್ಕೆ ನಾವು ಕೃತಜ್ಞರಾಗಿರೋಣ ನಾಗರತ್ನ ಸಾನಿ ಇಲ್ಲಿ ಗೆಳೆಯನನ್ನು ಶುಶ್ರೂಷೆ ಇಂದು ತಣಿಸುತ್ತಿದ್ದಾಗ ಏನು ಪತ್ನಿ ಸಮೇತನಾಗಿ ನಿದ್ರಿಸುತ್ತಾ ನಾಗರತ್ನಳು ತನ್ನ ನಿಜವಾದ ತಂಗಿ ಎಂದು ಅವಳನ್ನು ನಾನು ಸಾಕಿ ಸಲಹಿ ಸತ್ಕುಲ ಪ್ರಸೂತನಾದ ಯುವಕನೊಬ್ಬನಿಗೆ ಕೊಟ್ಟು ಮದುವೆ ಮಾಡಿದನೆಂದು ಆ ಯುವಕನು ಅವಳನ್ನು ಕರೆದುಕೊಂಡು ಹೋಗುವುದಕ್ಕೆ ತನ್ನ ಮನೆಗೆ ಬಂದಿದ್ದನೆಂದು ಮೊದಲಾಗಿ ಸ್ವಪ್ನದಲ್ಲಿ ಕಂಡು ಸ್ವಲ್ಪ ಆನಂದವನ್ನು ಅನುಭವ ಮಾಡುತ್ತಿದ್ದನು ಬೀದಿಯಲ್ಲಿ ಕಥೆ ವಾಚನ ಮುಗಿಯಿತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸೈವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ